ವಿರೋಧ ಪಕ್ಷ ನಾಯಕರಾಗಿ ಹನುಮಾನ್ ದೇವಸ್ಥಾನದ ಮುಂದೆ ಹಾಕಿದಾರ ಪಂಚಾಯತಿ ಹತ್ರ ಪಂಚಾಯತಿ ಪಾಕಿಸ್ತಾನ ಮಾತಾಡಕ್ ಬಿಡಿ ಅಧ್ಯಕ್ಷರೇ, ಏನು ನಾನು ಅಷ್ಟೇ ಮಾತಾಡಲಿಲ್ಲ ಒಂದ್ ಸರ್ ಒಂದ್ ನಿಮಿಷ ಚಲುರಾಸಮ್ಮ ಅವರೇ, ನಾ ಬೇರೆ ಏನಾದ್ರು ಹೇಳಿ ಆದ್ರೆ ನ್ಯಾಷನಲ್ ಅನ್ನ ಕಿತ್ತಾಕಿ ಅಂತ ಹೇಳ್ತಿರೋ ನೀವು ಮತ್ತೆ ದೇಶವನ್ನ ಸಂವಿಧಾನ ನೋಡಿದ್ದೀನಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಕ್ಲಾರಿಫೈ ಕೂತ್ಕೊಳ್ಳಿ ಕೈ ಕೈ ಅಂತ ನಿಮ್ಗೆ ಕೂತ್ಕೊಳ್ಳಮ್ಮ ಚೆಕ್ ಕೂತ್ಕೊಳ್ಳಮ್ಮ ಕೂತ್ಕೊಳ್ಳಮ್ಮ ಆಯ್ತು ಎಲ್ಲ ಗೊತ್ತಿದಲ್ಲ ಭಾರತದ ಬಾವುಟ ಕೂತ್ಕೊಳ್ಳಿ ಈಗ ಈಗ ಇಡೀ ರಾಜ್ಯದ ನೋಡ್ತಾ ಇದಾರೆ ಭಾರತದ ಬಾವುಟದ ವಿರುದ್ಧ ಇವರ ಹೋರಾಟ ಅಧ್ಯಕ್ಷರೇ ಆತು ಹೇಳಿ ಬಿಟ್ಟರೆ ರವಿ ಅವರಲ್ಲಿ ಕೇಳಿ ಆಯ್ತು ಭಾರತದ ಈಗ ಆತು ಅಂತ ಹೇಳಿ ಅಧ್ಯಕ್ಷರೇ ಈಗ ಈಗ ನೋಡಿ ಎಲ್ಲರಿಗೂ ಆಯ್ತು ಆಯ್ತು ಹೇಳಿ ಕೇಳಿ ಅಧ್ಯಕ್ಷರೇ ಆಯ್ತು ಕೂತ್ಕೊಳ್ಳಿ ಈಗ ಈಗ ವಿಚಾರ ಏನಂತ ಹೇಳಿದ್ರೆ ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ ಏನೆಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ ಐದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು ಈಗ ಇಲ್ಲಿ ಪ್ರಶ್ನೆ ಏನಿದೆ ಅವ್ರೀಗ ಅಲ್ಲಿ ಈ ನೋಡಿ ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಿಂದ ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ ನಿಮ್ಮ ಹೊರಗಡೆ ಏನಾಗಿದೆ ಸರ್ಕಾರ ಇದೆ ಕಟ್ಟುನಿಟ್ಟ ಕ್ರಮ ಯಾರ ವಿರುದ್ಧ ಬೇಕಾ ನೀವು ತೆಕ್ಕೊಳ್ಳಿ ಇಲ್ಲಿ ವಿಚಾರ ಒಂದು ಸೆಕೆಂಡ್ ಇಲ್ಲಿ ವಿಚಾರ ಏನಿದೆ ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ ಇಲ್ಲಿ ಏನೇ ಮಾತಾಡಲು ಕೂಡ ನಾವು ಹೊರಗೆ ಅದನ್ಗೆ ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ ಕೇಸು ಏನ್ ಕೂಡ ಆಗುದಿಲ್ಲ ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ ಆದ ಕಾರಣ ಅಲ್ಲಿಯ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಯಾರೆಲ್ಲ ದೇಶದ ಕೆಲಸ ಆಗಿದೆ ಅವ್ರು ಕಠಿಣವಾದ ಕ್ರಮ ತಕ್ಕೊಳ್ಳಿ ಇಲ್ಲಿ ಸಬ್ಜೆಕ್ಟ್ ಈಗ ಏನಿದೆ ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ವಂದನಾ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಿಮ್ಮ ಈ ಆಡಳಿತ ಪಕ್ಷದ ಮಾತಾಡೋಕೆ ಯಾರಿಗೆ ಬೇಕು ಮಾತಾಡೋಕೆ ಎಲ್ಲಾ ವಿಚಾರ ಅಲ್ಲಿ ಹೇಳುವಂತ ಅವಕಾಶ ಇದೆ ನಮ್ಮ ಲೋಕಲ್ ಅಲ್ಲಿ ಇದ್ದಂತ ಅವರಿಗಿದೆ ಸಚಿವರಿಗಿದೆ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ ಅವರಲ್ಲಿ ಮಾತು ಮುಗಿಸಿ ಅವ್ರ ಮಾತನ್ನು ಕೇಳದಿದ್ದರೆ ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ ನೀವು ಸಮರ್ಪಣದ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ ಜನ ಇದಕ್ಕೇನು ಅರ್ಥನೂ ಕೂಡ ಆಗುದಿಲ್ಲ ಆದಾಗ ಏನೆಲ್ಲ ಹೇಳ್ತಾವೆ ಕೇಳುವ ಮಾತಾಡುವಂತ ಮಾತುಗಳನ್ನು ಕೇಳುವಂತ ತಾಳ್ಮೆ ಎಲ್ಲ ನಾಯಕರಿಗೆ ಬರಬೇಕು ಲೀಡರ್ಗಳಿಗೆ ಅದು ವೆರಿ ಇಂಪಾರ್ಟೆಂಟ್ ಯಾರು ಮಾತಾಡೋ ಕೂಡ ಮಾನ್ಯ ಅಧ್ಯಕ್ಷ ಅವ್ರು ಏನಾದ್ರೂ ಅದು ಸತ್ಯ ಅಲ್ಲದೆ ಹೇಳಿದ್ರೆ ಅದೇ ನಾವು ಅಡಿಮೇಲೆ ಆಗ್ತದೆ ಇಲ್ಲಲ್ಲ ಸೊ ಸಮ ಅವಕಾಶ ಕೊಡಿ ಒಂದು ಅಲ್ಲಿನ ಬಿಜೆಪಿ ಯೋಜನೆಗೆ
ಹೂವು ಹಾಕಿಲ್ಲ ಅದಕ್ಕೆ ಹೂವು ಬೀಳ್ಬೇಕು ರಾಷ್ಟ್ರಧ್ವಜ. ತಪ್ಪು, ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ತಗೊಂಡಿಲ್ಲ, ಯಾಕೆ ಬಿಟ್ರಿ ಅವ್ರನ್ನ? ಅಧ್ಯಕ್ಷ ಕೇಸ್ ಹಾಕ್ಬೇಕಾಯ್ತು, ಅರೆಸ್ಟ್ ಮಾಡಿ ಕೇಸ್ ಹಾಕ್ಬೇಕಾಯ್ತು. ಕೇಸ್ ಹಾಕ್ಲಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ಏಕಾಏಕಿ ಕಳ್ಳ ರೀತಿ ರಾತ್ರಿ 3 ಗಂಟೆಗೆ ಹೋಗಿ ಹನುಮಾನ್ ಧ್ವಜ ಇಳಿಸ್ತಿರಲ್ಲ, ಯಾಕೆ? ಇದು ಸುಳ್ಳು. 3 ಗಂಟೆಗೆ ಬೆಳಿಗ್ಗೆ ರಾಜಾರಾಶವಾಗಿ ಅಲ್ಲಿನ ಕೇಸರಿ ಧ್ವಜ ಜೆಡಿಎಸ್ ಕಾರ್ಯಕರ್ತರು. ಯಾವಾಗ ಅಯೋಧ್ಯೆ ರಾಮ ಮಂದಿರದ ಇದೆಲ್ಲ ಉದ್ಘಾಟನೆ ಆಗಿ ಈಗ ನಡೀತಾ ಇದೆ, ಎಲ್ಲೋ ಒಂದ್ ಕಡೆ ವೈಮನುಷ್ಯ, ಇಲ್ಲಿ ಹನುಮಾನ್ ಧ್ವಜ. ಏನ್ ಹನುಮ ಹನುಮಂತಂದು ಏನ್ ಸಮಸ್ಯೆ ಏನಿಲ್ಲ, ಹೇಳಿದ್ರೆ ಮುಂದೆ ಹೋಗಿ ಹನುಮಂತ ಸಮಸ್ಯೆ ಇಲ್ಲ. ಇವರು ರಾಷ್ಟ್ರಧ್ವಜದ ಬಗ್ಗೆ ಹೇಳ್ತಾರೆ, ನಾನು ರಾಮ ಶ್ಲೋಕ ಹೇಳ್ತೀನಿ. ಅಶೋಕಣ್ಣ ಅವಮಾನ ಮಾಡಿದವರು ಯಾರು? ನೀವು ಅವಮಾನ ಮಾಡಿದ್ದು, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ನೀವು. ಯಾಕಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ, ಎಷ್ಟು ಗಂಟೆ ಆರಿಸ್ಬೇಕು, ಅಶೋಕಣ್ಣ ಯಾವಾಗ ತೆಗಿಬೇಕು, ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ, ಶೂ ಹಾಕ್ಬಾರ್ದ, ಹೂ ಹಾಕ್ಬೇಕಾ, ಅಶೋಕಣ್ಣ ಎಲ್ಲ ಮಾಡ್ಬೇಕಾಯ್ತು ಫಾರ್ಮಾಟ್. ಅದಾದ್ಮೇಲೆ ಅಧ್ಯಕ್ಷರೇ, ನಾವು ನಿಂತ್ಕೊಂಡು ಜನಗಣಮನ ಎಷ್ಟೋ ಜಗಳ ಆಡ್ತಾ ಇರ್ತೀರಿ, ನೀವು ಜನಗಣಮನ ಅಂದ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ಅಶೋಕಣ್ಣ ಅಲ್ವಾ, ನಾನು ರಾಮ ಹೇಳ್ತೀನಿ, ನೀವ್ ಹೇಳ್ತೀರಾ, ಗೌರವ ಅದು. ಅಲ್ಲಿ ಜನಗಣಮನ ಇಲ್ಲ, ಅಲ್ಲಿ ಜನಗಣಮನ ಏನು ಮಾಡ್ಲಿ, ನಾವು ಹೋಗ್ತಾ ಇದ್ದೀರಿ ಅಂತ ಹೇಳಿ. ನೋಡಿ, ನನಗೆ ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ರಾಷ್ಟ್ರ ಧ್ವಜ ಹಾರಿಸಕ್ಕೆ. ನಾನು ಹುಬ್ಳಿ ಐದ್ಗಾ ಮೈದಾನ ಗಲಾಟೆಯಲ್ಲಿ ನಾನು 35 ವರ್ಷದಿಂದ ಹೋಗಿ ಧ್ವಜ ಹಾರಿಸ ಮಾಡಿದ್ದೀನಿ. ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು ಪಾಕಿಸ್ತಾನದು, ದಮ್ಮಿದ್ರೆ ಯಾರು ಭಾರತೀಯರಿದಾರೆ, ದಮ್ಮಿದ್ರೆ ಬಂದು ಲಾಲ್ ಚೌಕದಲ್ಲಿ ಧ್ವಜ ಹಾರಿಸು ಅಂದ್ರು. ನಾವೆಲ್ಲ ಹೋಗಿ ಧ್ವಜ ಹಾರಿಸಿ ಬಂದಿದ್ವಿ. ಅಶೋಕಣ್ಣ ಅವಾಗ ನಮ್ಮ ಮೇಲೆ ಲಾಠಿ ಚಾರ್ಜ್, ಕಾಂಗ್ರೆಸ್ ಸರ್ಕಾರ ಇದೇ ಸಹ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅಧ್ಯಕ್ಷ ಬೆಂಗಳೂರು ಕಣ್ಣೆದುರಿಗೆ ಕನ್ನಡ ಧ್ವಜ ರಾಷ್ಟ್ರ ಧ್ವಜವನ್ನ ಆರಿಸ್ಬೇಕು ಅಂತ ಹೇಳಿ ಅಲ್ಲಿ MLA ಅಲ್ಲಿ MP ಕರೆಸಿ ಅಶೋಕಣ್ಣ ರಾಷ್ಟ್ರ ಧ್ವಜವನ್ನ ಆರಿಸ್ತೇ ಮಾಡಿದೆ. ನಮ್ಗೆ ಇವರು ರಾಷ್ಟ್ರ ಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ. ನಾವೇನು ರಾಷ್ಟ್ರ ಧ್ವಜ ಇಳಿಸಿ ಅಂತ ಹೇಳಿಲ್ಲ. ನೀವು ಹನುಮ ಧ್ವಜಕ್ಕೆ ಅವಮಾನ ಮಾಡಿರುವಂತದ್ದು ಇದು ಒಂದ್ ರೀತಿ. ಹನುಮನ ಮೇಲೆ ಇರುವಂತ ದ್ವೇಷಕ್ಕೆ, ರಾಮನ ಮೇಲೆ ಇರುವಂತ ದ್ವೇಷಕ್ಕೆ ಗೂಂಡಾಗಿರಿ ಪ್ರವೃತ್ತಿ. ಇದು ಗೂಂಡಾಗಿರಿ ಅಧ್ಯಕ್ಷ ಮಾಡೋದ್ ಮಾಡಿ. ರಾಷ್ಟ್ರ ಧ್ವಜಕ್ಕೊಂದು ಗೌರವ ಮಾಡಿದ್ರೆ ನಾನು ನಾನು ಒಪ್ತಾ ಇದ್ದೆ ಅಧ್ಯಕ್ಷ. ಆದ್ರಿಂದ ಅಧ್ಯಕ್ಷರೇ ಒಂದ್ಸಲ ಆಯ್ತು.